ಈ ಅಂಗನವಾಡಿ ಕಾರ್ಯಕರ್ತೆಯರು ಅಂತ ಹೇಳಿದ ತಕ್ಷಣ ನಮಗೆ ಬಹಳಷ್ಟು ದಿನಗಳಿಂದ ನೆನಪಾಗೋದೇನು ಅಂತ ಹೇಳಿದ್ರೆ ಪ್ರತಿಭಟನೆ ಎಸ್ 5ನೇ ದಿನಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರ ಪ್ರತಿಭಟನೆ ಈಗ ಕಾಲಿಟ್ಟಿದೆ ಯಾವ ವಿಚಾರಕ್ಕೆ ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ ಮಹಿಳೆಯರು ಕಳೆದ 4 ದಿನಗಳಿಂದ ರಸ್ತೆಯಲ್ಲೇ ಮಲಗಿದ್ದಾರೆ ಕಾರ್ಯಕರ್ತೆಯರು ಕೊರೆಯುವ ಚಳಿಯನ್ನು ಲೆಕ್ಕಿಸದೆ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಈ ಪ್ರತಿಭಟನೆ ಮಾಡಲಾಗ್ತಾ ಇದೆ ನೀವು ಯಾವುದೇ ಪ್ರತಿಭಟನೆ ತೆಗೆದುಕೊಳ್ಳಿ ಈ ರೀತಿಯಾದಂತ ಪ್ರತಿಭಟನೆಗಳು ಒಂದು ಸಾಮಾಜಿಕ ಕಳಕಳಿ ಇರುವಂತ ಪ್ರತಿಭಟನೆಗಳು ಬೇರೆ ಈಗ ರೈತರು ನಡೆಸ್ತಾ ಇರುವಂತ ಪ್ರತಿಭಟನೆಗಳು ಇರಬಹುದು ಈ ರೀತಿ ಮಹಿಳೆಯರು ಅಂಗನವಾಡಿ ಕಾರ್ಯಕರ್ತೆಯರು ನಡೆಸುವ ಪ್ರತಿಭಟನೆಯ ಮೂಲ ಉದ್ದೇಶ ಅವರಿಗೆ ಬೇಕಾದಂತ ಸೌಲತ್ತುಗಳನ್ನು ಸರಿಯಾಗಿ ಕಲ್ಪಿಸಿರೋದಿಲ್ಲ ವೇತನ ಹೆಚ್ಚಳ ಮಾಡಿರೋದಿಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅವರನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಏನಾದರೂ ನಮ್ಮನ್ನು ಪರ್ಮನೆಂಟ್ ಮಾಡ್ಕೊಳ್ಳ್ರಿ ನೋಡಿ ಎಷ್ಟು ಜನ ಇದ್ದಾರೆ ಎಷ್ಟು ಮಹಿಳೆಯರು ಇದ್ದಾರೆ ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅಹೋರಾತ್ರಿ ಧರಣಿ ಅವರು ನೋಡಿ ಯಾವ ರೀತಿ ದೂರದ ಊರುಗಳಿಂದ ಬಂದಿದ್ದಾರೆ ಅಲ್ಲಿ ರಸ್ತೆ ಆದರೂ ಸರಿ ಏನಾದರೂ ಸರಿ ರೀ ನಮ್ಮ ಬೇಡಿಕೆ ಈಡೇರದೆ ಹೋದ್ರೆ ನಾವು ಇಲ್ಲೇ ಇರ್ತೀವಿ ಅದೇನಾಗುತ್ತೋ ನೋಡಬರೋಣ ಅನ್ನುವ ಒಂದು ದೃಢ ನಿರ್ಧಾರದಿಂದ ಈ ಪ್ರತಿಭಟನೆ ನಡೆಯತಾ ಇದೆ ನೋಡಿ ಎಲ್ಲ ಅವರ ಕುಟುಂಬ ಸದಸ್ಯರನ್ನೆಲ್ಲ ಬಿಟ್ಟು ಈ ರೀತಿ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ ಇದು ಒಂದಿನ ಎರಡು ದಿನ ಅಲ್ಲ ಕಳೆದ 4 ದಿನಗಳಿಂದ ಈ ಬೇಡಿಕೆಗಳ ಅಹವಾಲನ ಸ್ವೀಕರಿಸಬೇಕು ಅಂತ ಸರ್ಕಾರಕ್ಕೆ ಮನವಿ ಇಡ್ತಾ ಇದ್ದಾರೆ ಆದರೆ ಯಾವ ಪ್ರಯೋಜನ ಆಗಿಲ್ಲ ಸರ್ಕಾರಕ್ಕೆ ಧಿಕ್ಕಾರ ಹಾಕ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ಸ್ಥಳದಲ್ಲಿ ಇರುವಂತ ನನ್ನ ಸಹೋದ್ಯೋಗಿ ನಮ್ಮ ಮೆಟ್ರೋ ಬ್ಯೂರೋ ಕರೆಸ್ಪಾಂಡೆಂಟ್ ಸ್ವಾತಿ ಪುಲ್ಗಂಟಿ ಸ್ವಾತಿ ಪ್ರಮುಖ ಬೇಡಿಕೆಗಳು ಅಂತ ಹೇಳಿದಾಗ ವೇತನ ಹೆಚ್ಚಳ ಇರಬಹುದು ಅಥವಾ ಅವರ ಕೆಲಸದ ಕಾಯಮಾತಿ ಇರೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಪ್ರಮುಖ ಬೇಡಿಕೆಗಳಾಗಿರುತ್ತವೆ ಈಗ ಯಾಕೆ ಒಬ್ಬರು ಕೂಡ ಇವರನ್ನ ಮಾತನಾಡಿಸ್ಲಿಕ್ಕೂ ಬರ್ತಾ ಇಲ್ವಾ ಸರ್ಕಾರದ ಪ್ರತಿಸ್ಪಂದನೆ ಕೂಡ ಇಲ್ಲ ಇವರ ಮುಂದಿನ ನಿಲುವೇನು ಸದ್ಯದ ಅವರ ಪ್ರತಿಭಟನೆಯ ಕಾವು ಯಾವ ರೀತಿ ಇದೆ ರಾಘವ ಸೂರ್ಯ ಇಡೀ ರಾಜ್ಯಾದ್ಯಂತ ಸುಮಾರು 130,000 ಅಂಗನವಾಡಿ ಕಾರ್ಯಕರ್ತೆಯರಿದ್ದಾರೆ ಸುಮಾರು 34 ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಡಾಟಾ ಕಲೆಕ್ಷನ್ ಆರೋಗ್ಯ ಇಲಾಖೆ ಅಡಿಯಲ್ಲಿ ಮಹಿಳಾ ಮತ್ತು ಸುರಕ್ಷತಾ ಅಡಿಯಲ್ಲಿ ಒಂದಷ್ಟು ಡಾಟಾ ಕಲೆಕ್ಟ್ ಮಾಡೋದು ಈ ತರ 34 ಇಲಾಖೆಗಳಲ್ಲಿ ಕೆಲಸ ಮಾಡ್ತಾರೆ ಆದ್ರೆ ಇವರಿಗೆ ಕೆಲಸಕ್ಕೆ ತಕ್ಕಂತೆ ಸಂಬಳವನ್ನ ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪ ಸಾಕಷ್ಟು ದಿನಗಳಿಂದ ಮಾಡ್ತಾ ಇದ್ದಾರೆ ಜೊತೆಗೆ ಟೈಮ್ಗೆ ಕರೆಕ್ಟ್ ಆಗಿ ಸ್ಯಾಲ್ರಿ ಕೂಡ ಹಾಕ್ತಾ ಇಲ್ಲ ಸೊ ಹೀಗಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಈ ಬಾರಿ ಎನ್ಇಸಿ ಅನ್ನ ಜಾರಿ ಮಾಡಿರೋದ್ರಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಕೂಡ ಕೆಲವೊಂದಷ್ಟು ಪೆಟ್ಟು ಬಿದ್ದಿದೆ ಅಂದ್ರೆ ಇನ್ನು ಮುಂದೆ ಆಯ್ಕೆ ಆಗುವಂತವರು ಇಷ್ಟು ದಿನ 10th ಇದ್ರೆ ಅಂಗನವಾಡಿ ಕಾರ್ಯಕರ್ತೆಯರಾಗಿ ಆಯ್ಕೆ ಆಗ್ತಾ ಇದ್ರು ಈಗ ಸೆಕೆಂಡ್ ಪಿಯುಸಿ ಆಗ್ಬೇಕು ಒಂದು ವೇಳೆ ಪ್ರಮೋಷನ್ ಬರ್ಬೇಕು ಅಂದ್ರೆ ಡಿಪ್ಲೊಮಾ ಮುಗಿಸಿರ್ಬೇಕು ಅಂತ ಹೇಳಿ ಎಲ್ಲ ಇದೆ ಸೊ ಅದನ್ನ ಸಡಲೀಕರಣ ಮಾಡ್ಬೇಕು ಎಲ್ಕೆಜಿ ಮತ್ತೆ ಯುಕೆಜಿ ಅನ್ನ ಅಂಗನವಾಡಿ ಕೇಂದ್ರಗಳಲ್ಲೇ ತರಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಆದ್ರೆ ಸರ್ಕಾರ ಇವ್ರು ಇಟ್ಟಿರುವಂತ 10 ಬೇಡಿಕೆಗಳಲ್ಲಿ ಅಟ್ಲೀಸ್ಟ್ ಒಂದು 2 ಬೇಡಿಕೆಗಳ ಕಡೆ ಆದ್ರೂ ಸರ್ಕಾರ ಗಮನ ಹರಿಸ್ಬೇಕು ಅಂತ ಹೇಳಿ ಇವ್ರು ಬಂದಿದ್ದಾರೆ ಸೊ ಈಗ ಫಸ್ಟ್ ಡೇ ಬಂದಾಗೆ ಅವರು ಹೇಳಿದ್ರು ನಾವು 10 ದಿನಕ್ಕೆ ಆಗುವಂತಹ ಬಟ್ಟೆಯನ್ನ ಪ್ಯಾಕ್ ಮಾಡ್ಕೊಂಡು ಬೆಂಗಳೂರಿಗೆ ಬಂದಿದ್ದೀವಿ ಸರ್ಕಾರ ನಮ್ಮ ಮನವಿಯನ್ನ ಈಡೇರಿಸಿಲ್ಲ ಅಂದ್ರೆ ನಾವು ಮನೆಗಂತೂ ಈ ಬಾರಿ ಹೋಗೋದಿಲ್ಲ 10ನೇ ದಿನ ನಾವು ಸಿಎಂ ಅವರ ಮನೆಗೆ ಮುತ್ತಿಗೆ ಹಾಕ್ತೀವಿ ಒಂದು ವೇಳೆ ಸಿಎಂ ಅವರು ಬಂದಿಲ್ಲ ಅಂತ ಹೇಳಿದ್ರೆ ಅಂತ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದಾರೆ ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಇಲ್ಲಿ ಅವರ ಇಲಾಖೆಯ ನಿರ್ದೇಶಕರು ಬಂದು ನಾವು ಸರ್ಕಾರದ ಗಮನಕ್ಕೆ ತರ್ತೀವಿ ಅಂತ ಹೇಳ್ತಿದ್ದಾರೆ ಈಗಾಗಲೇ ಮುಖಂಡರು ಹೋಗ್ಬಿಟ್ಟು ಸರ್ಕಾರಕ್ಕೂ ಕೂಡ ಮನವಿ ಪತ್ರವನ್ನ ಕೊಟ್ಟಿದ್ದಾರೆ ತಾಲೂಕು ಕಚೇರಿಗಳಲ್ಲಿ ಜಿಲ್ಲಾ ಕಚೇರಿಗಳ ಮುಂದೆ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ ಆದ್ರೆ ಅವರ ಮನವಿಗಳಿಗೆ ಸರಿಯಾಗಿ ಸ್ಪಂದನೆ ಸಿಕ್ಕಿಲ್ಲ ಸೊ ಹೀಗಾಗಿ ಬೆಂಗಳೂರಿಗೆ ಬಂದಿದ್ದಾರೆ ಈಗಲೂ ಕೂಡ ಲಾಸ್ಟ್ 5 ಡೇಸ್ ಇಂದ ಒಂದು ಕಡೆ ಚಳಿ ಇದೆ ಮತ್ತೊಂದು ಕಡೆ ಮಧ್ಯಾಹ್ನ ಆದ್ರೆ ಬಿಸಿಲು ಬರುತ್ತೆ ಅದರಲ್ಲೂ ಕೂಡ ಮಹಿಳೆಯರು ಅಂದ್ರೆ ಸಾಕಷ್ಟು ಸಮಸ್ಯೆ ಇರುತ್ತೆ ರೋಡ್ ಮೇಲೆ ಮಲಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಇಡೀ ಕಾಳಿದಾಸ ರಸ್ತೆ ಏನಿದೆ ಫ್ರೀಡಂ ಪಾರ್ಕ್ ಪಕ್ಕದಲ್ಲಿರುವಂತ ರಸ್ತೆ ಆ ರಸ್ತೆಯು ತುಂಬಿ ಹೋಗಿದೆ ಮತ್ತೊಂದು ಕಡೆ ಫ್ರೀಡಂ ಪಾರ್ಕ್ ನ ಮುಂಭಾಗ ಈ ಕೆಆರ್ ಮಾರ್ಕೆಟ್ಗೆ ಹೋಗುವಂತ ರಸ್ತೆ ಏನಿದೆ ಅದು ಕೂಡ ತುಂಬಿ ಹೋಗಿದೆ ಫ್ರೀಡಂ ಪಾರ್ಕ್ ಗ್ರೌಂಡ್ ಕೂಡ ತುಂಬಿ ಹೋಗಿದೆ ಸುಮಾರು 15,000 ಹೆಚ್ಚು ಮಹಿಳೆಯರು ರಸ್ತೆಯಲ್ಲೇ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಒಂದು ಕಡೆ ಶೌಚಾಲಯದ ವ್ಯವಸ್ಥೆ ಸರಿಯಾಗಿಲ್ಲ ಕುಡಿಯೋ ನೀರು ಅಂತ ವ್ಯವಸ್ಥೆ ಕೂಡ ಇಲ್ಲ ಸೊ ಈ ನಿಟ್ಟಿನಲ್ಲಿ ಮಹಿಳೆಯರ ಮೇಲೆ ಅಟ್ಲೀಸ್ಟ್
ಒಂದು ಗೌರವಕ್ಕಾದ್ರೂ ಅಧಿಕಾರಿಗಳು ಬಂದು ನಿಮ್ಮ ಬೇಡಿಕೆಗಳನ್ನ ಈಡೇರಿಸೋಕೆ ಗಮನವನ್ನ ಹರಿಸ್ತೀವಿ ಅನ್ನುವಂತ ಭರವಸೆ ಮಾತನ್ನ ಕೂಡ ಕೊಡ್ತಾ ಇಲ್ಲ. ನೀವು ಮಾಡ್ತಾ ಇದ್ದೀರಾ ಹಿಂಪಾಡಿಗೆ ಮಾಡಿ ಅನ್ನುವಂತ ಧೋರಣೆ ಸರ್ಕಾರ ತೋರಿಸ್ತಾ ಇದೆ. ಸೊ ಹೀಗಾಗಿ ಮಹಿಳೆಯರು ಕೂಡ ಪಟ್ಟು ಬಿಡ್ತಾ ಇಲ್ಲ, ಯಾಕಂದ್ರೆ ಇನ್ನು ಕೆಲವೇ ದಿನದಲ್ಲಿ ಬಜೆಟ್ ಬರುತ್ತೆ. ನಾವು ಈ ಹಿಂದೆ ಎಷ್ಟೇ ಸಲ ಮಾಡಿದ್ರು ಕೂಡ ಸರ್ಕಾರ ತಲೆ ಕೆಡಿಸ್ಕೊಳ್ಳಲ್ಲ. ಅಟ್ಲೀಸ್ಟ್ ಬಜೆಟ್ ಟೈಮ್ ಅಲ್ಲಿ ಏನಾದ್ರೂ ನಾವು ಅಟ್ಲೀಸ್ಟ್ ಒಂದು 10 ಡೇಸ್ ಕೂತ್ರೆ ನಮ್ಮ ಕಡೆ ಗಮನ ಹರಿಸಬಹುದು ಸರ್ಕಾರ ಅನ್ನೋ ಭರವಸೆಯಲ್ಲಿ ಕೂತಿದ್ದಾರೆ. ಸದ್ಯ ಕಾದು ನೋಡ್ಬೇಕು. ಈಗ ಇವ್ರಿಗೆ ಬೇರೆ ಯಾರಾದ್ರೂ ಸಹಕಾರ ಕೊಡ್ತಾ ಇದ್ದಾರಾ ಸ್ವಾತಿ? ಇವ್ರಿಗೆ ಬೇರೆ ಯಾರಾದ್ರೂ ಸಹಕಾರ ಕೊಡ್ತಾ ಇದ್ದಾರಾ? ಸರ್ಕಾರದಿಂದ ಯಾವುದೇ ಸ್ಪಂದನೆ ಇಲ್ಲ, ಬರೀ ಇವರೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವ್ರ ಜೊತೆಗೆ ಏನಾದ್ರೂ ಭರವಸೆ ಕೊಟ್ಕೊಂಡು ಏನಾದ್ರೂ ಮಾಡೋಣ ಬನ್ನಿ ಅಂತ ಹೇಳುವಂತವ್ರು ಯಾರಾದ್ರೂ ಇದ್ದಾರೆ ಇವ್ರ ಜೊತೆಗೆ? ರಾಘವ್ ಸೂರ್ಯ, ಈ ಹಿಂದೆ ಅಂದ್ರೆ ಇವರು 5 ದಿನದ ಹಿಂದೆ ಶುರು ಮಾಡಿರೋ ಪ್ರೊಟೆಸ್ಟ್ ಇದ್ರ ಹಿಂದೆ ಮತ್ತೊಂದು ಬಣ ಅಂದ್ರೆ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತೊಂದು ಸಂಘಟನೆ ಬಂದು ಪ್ರೊಟೆಸ್ಟ್ ಮಾಡಿದ್ರು. ಅವರು ಕೂಡ 5 ಡೇಸ್ ಪ್ರೊಟೆಸ್ಟ್ ಮಾಡಿದ್ರು. ಲಾಸ್ಟ್ ಡೇ ಅವರನ್ನ ಪೊಲೀಸರು ಬಂಧಿಸ್ಬಿಟ್ಟು ಮನೆಗೆ ಕಳಿಸಿದ್ರು, ಬಂಧಿಸ್ಬಿಟ್ಟು ನೀವು ಹೋಗಿ ಅಂತ. ಒಂದು ಮಹಿಳೆ ಈ ಚಳಿಯಲ್ಲಿ ಪ್ರೊಟೆಸ್ಟ್ ಮಾಡಿ ಸಾವನ್ನಪ್ಪಿದ್ರು ಅಂತ ಹೇಳಿ ಸಿದ್ದು ಅವರು ಒಂದು ಟ್ವೀಟ್ ಅನ್ನ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಸೊ ನಿಮ್ಮ ಸರ್ಕಾರ ಒಂದು ಮಹಿಳೆಯನ್ನ ಇಷ್ಟು ಕೀಳು ಮಟ್ಟದಲ್ಲಿ ಟ್ರೀಟ್ ಮಾಡ್ತಾ ಇದ್ದೀರಾ, ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ವಿಚಾರಣೆ ಮಾಡಿಲ್ಲ ಅಂತ ಹೇಳಿ, ಅದು ಬಿಟ್ರೆ ಸದ್ಯ ಇನ್ಯಾವುದು ಪ್ರಸಂಗಗಳು ಕಾಣಿಸ್ತಾ ಇಲ್ಲ. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.